ಮತ್ತು ಕುರ್ಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನ ತುಂಬ ಪುರಾತನವಾದಂಥ ಹಳೆಯ ದೊಡ್ಡ ಇತಿಹಾಸವುಳ್ಳಂಥ ದೇವಸ್ಥಾನ, ತುಂಬ ಪವರ್ಫುಲ್ ಗಾಡ್. ಇಲ್ಲಿ ಭಾಳಷ್ಟು ಜನ ಬಂದು ಭಕ್ತಿಯಿಂದ ಹರಕೆಗಳನ್ನು ಕಟ್ಕೊಳ್ತಾರೆ. ಅವ್ರು ಅಂದ್ಕೊಂಡಂತೆ ನೆರವೇರುವಂಥ ಒಂದು ಉದಾಹರಣೆಗಳು ಸಾಕಷ್ಟಿದೆ. ಅಂಥ ಒಂದು ನಂಬಿಕೆ ಭಕ್ತಿ ಭಾವವುಳ್ಳಂಥ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕುರುಗೋಡು ಕ್ಷೇತ್ರದಲ್ಲಿ ಇರುವಂಥ ದೊಡ್ಡ ಬಸವೇಶ್ವರ ದೇವಸ್ಥಾನ ಇಲ್ಲಿದೆ, ತಾವೆಲ್ಲ ಗಮನಿಸ್ಬೋದು. ನಮಸ್ತೆ. ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನ ತುಂಬ ಪುರಾತನವಾದಂಥ ಇತಿಹಾಸವುಳ್ಳಂಥ ದೇವಸ್ಥಾನ, ತಾವಿಲ್ಲಿ ಗಮನಿಸ್ಬೋದು. ತುಂಬ ದೊಡ್ಡ ಬಸವಣ್ಣನ ಮೂರ್ತಿಯನ್ನು ನಾವಿಲ್ಲಿ ಗಮನಿಸ್ಬೋದು. ನೋಡಿ, ದೇವಸ್ಥಾನದ ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ, ನೂರಾರು ವರ್ಷಗಳ ಇತಿಹಾಸವುಳ್ಳಂಥ ದೇವಸ್ಥಾನ ಇದು. ಬಳ್ಳಾರಿ ಜಿಲ್ಲಾ ಕುರುಗೋಡು ತಾಲೂಕಿನಲ್ಲಿ ಬರುತ್ತೆ. ದೇವಸ್ಥಾನದ ಹಿಂಭಾಗ ದೇವಸ್ಥಾನದ ಎಡಬದಿ ನವಗ್ರಹಗಳ ಮೂರ್ತಿ, ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನದ ಇನ್ನರ್ ವ್ಯೂ ಹೀಗಿದೆ ನೋಡ್ಬೋದು. ನಮಸ್ಕಾರ ಸ್ನೇಹಿತರೆ, ಶ್ರೀಶೈಲಕ್ಕೆ ಪಾದಯಾತ್ರೆ ಹೊಂಟಿದ್ದೀವಿ. ದೇವ ಸಮುದ್ರದಿಂದ ಶ್ರೀಶೈಲಕ್ಕೆ ಇದು ಎರಡನೇ ವರ್ಷದ ಪಾದಯಾತ್ರೆ. ಮಲ್ಲಯ್ಯ, ನಮ್ಮ ಜೊತೆಗೆ ಯಾರನ್ನಾದರೂ ಕೊಡಪ್ಪ, ಒಂಟಿಯಾಗಿ ಪಾದಯಾತ್ರೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಆತನ ಹತ್ರ ನಮ್ಮ ಒಂದು ಕೋರಿಕೆಯನ್ನು ಇಟ್ಟಾಗ ಮಲ್ಲಯ್ಯ
ನಮ್ಮ ಜೊತೆಗಿರುವಂಥ ಈ ವ್ಯಕ್ತಿಯನ್ನು ಕರುಣಿಸ್ತಾನೆ. ಒಂಟಿಯಾಗಿ ನಡಿಬಿಡಪ್ಪ, ಜೊತೆಗೆ ಒಬ್ಬರನ್ನ ಕೊಡ್ತೀನಿ ಮಾಡುವ ಪಾದಯಾತ್ರೆ ಅಂತ. ಸೊ ಇವತ್ತು ಡೇಟು ಬಂದು ಫೆಬ್ರವರಿ 23, ಮೊನ್ನೆ ಫೆಬ್ರವರಿ 21ನೇ ತಾರೀಕು ಸೋಮವಾರ ಆರಂಭ ಮಾಡಿದ್ವಿ 2022 ನಮ್ಮ ದೇವ ಸಮುದ್ರದಿಂದ. ಇಟ್ಸ್ ಅರೌಂಡ್ 350 ಕಿಲೋಮೀಟರ್ಸ್, 300-350 ಕಿಲೋಮೀಟರ್ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟು ಪ್ರಯಾಣವನ್ನು ಮಾಡೋದಕ್ಕೆ ಆರಂಭ ಮಾಡಿದ್ದೀವಿ. ಮಲಯನಿಚ್ಛೆ ಆತ ಹಿಂಗೆ ಕರ್ಕೊಂಡು ಹೋಗ್ತಾನೆ ಆತನಿಚ್ಛೆ. ಸೊ ಇವತ್ತು ಈಗ ನೋಡಿ ಬೆಳಗ್ಗೆ 5 ಗಂಟೆಗೆ ಆರಂಭ ಮಾಡಿದ್ವಿ. ಒಂಥರ ಪೀಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಈಗ ನಾವೆಲ್ಲೋ ಬೆಂಗಳೂರಲ್ಲಿ ಅಥವಾ ಇನ್ನೊಂದು ಕಡೆ ಬೆಳಗ್ಗೆ ವಾಕಿಂಗ್ ಹೋಗ್ತೀವಿ, ಜಾಗಿಂಗು, ಎಕ್ಸಸೈಜು, ಜಿಮ್ಮು, ಯೋಗ, ಹೀಗೆ ದೇಹವನ್ನು ದಂಡಿಸೋದಕ್ಕೆ, ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಹತ್ತಾರು ನೂರಾರು ವಿಭಿನ್ನವಾದಂಥ ದಾರಿಗಳನ್ನು ಹುಡ್ಕೊಳ್ತೀವಿ. ಬಟ್ ನಾವು ಪಾದಯಾತ್ರೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ದೇವರ ದರ್ಶನಕ್ಕೆ ನಡ್ಕೊಂಡು ಹೋಗುವಂಥ ಸಂಕಲ್ಪ ಮಾಡ್ಕೊಂಡು ಹೋಗುವಾಗ ಎಲ್ಲವೂ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಯೋಚನೆ ಆಗಿರುತ್ತೆ. ನಾವಷ್ಟೇ ಅಲ್ಲ, ನಮ್ಮಂಥ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬೇರೆ ಬೇರೆ ದೇವರುಗಳಿಗೆ ಪಾದಯಾತ್ರೆ ಮಾಡ್ತಾ ಇರ್ತಾರೆ, ಅವರಲ್ಲಿ ನಾವು ಕೂಡ ಒಬ್ಬರು. ಬಟ್ ಈ ಕ್ಷಣ ನಮ್ಮ ಜೊತೆಗೆ ಬೇರೆ ಪ್ರಯಾಣಿಕರು ಕಡಿಮೆ, ಮುಂದೆ ಹೋಗ್ತಾ ಹೋಗ್ತಾ ಸಿಗ್ಬೋದು ಅನ್ನುವಂಥ ಭರವಸೆ. ಆಮೇಲೆ ಕೊಂಚಗೇರಿ ಗ್ರಾಮಕ್ಕೆ ತಲುಪಿದ್ವಿ ನಿನ್ನೆ ರಾತ್ರಿ. ಕೊಂಚಗೇರಿ ಗ್ರಾಮದವ್ರಿಗೆ ತಲೆಬಾಗಿ ನಮಸ್ಕಾರ ಮಾಡಬೇಕು, ಯಾಕಂದರೆ ಅವರು ತೋರಿಸಿದಂಥ ಪ್ರೀತಿ, ಆ ಒಂದು ಭಕ್ತಿ ಸೇವೆ ಭಾಳ ದೊಡ್ಡದು, ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕಂದರೆ ಅವ್ರ ಊರಲ್ಲಿ 5-10 ಜನರಿಂದ ಆರಂಭವಾದಂಥ ಏನು ಅದು ಪಾದಯಾತ್ರೆ, ಇವತ್ತು 200-300 ಜನ ಊರಿಂದ ಪಾದಯಾತ್ರೆ ಮಾಡುವಂಥದ್ದು ಅಲ್ಲಿ ಬದಲಾವಣೆ ಆಗಿದೆ. ಸೊ ಹೀಗೆ ಆರಂಭ ಆಗಿದೆ. ಇವತ್ತು 3ನೇ ದಿನ. ಕುಂಚೇರಿ ಗ್ರಾಮದವರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು. ಅವರು ತುಂಬ ಆದರದ ಸ್ವಾಗತವನ್ನು ತೋರಿಸಿ ನಮಗೆ ಒಳ್ಳೆಯ ಪ್ರಸಾದ ವ್ಯವಸ್ಥೆ ಕೂಡ ಅಲ್ಲೊಬ್ಬರು ಗೌಡರು ಮಾಡ್ತಾರೆ. ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕುಂಚಗೇರಿ ಗ್ರಾಮದವರು ಯಾರ್ಯಾರು ಸಹಾಯ ಮಾಡಿದ್ದಾರೆ ಈ ಪಾದಯಾತ್ರೆಗೆ, ಅವರು ಅಳಿಲು ಸೇವೆಯನ್ನು ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ಭಗವಂತ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ, ಭಕ್ತಿ, ಸೇವೆ ಭಾವನೆಗಳನ್ನು ಕೊಡಲಿ. ನಮಗೂ ಕೂಡ ಇನ್ನೊಬ್ಬರು ಮತ್ತೊಬ್ಬರಿಗೆ ನಮ್ಮ ಕೈಲಾದ ಭಕ್ತಿ ಸೇವೆ, ಅಳಿಲು ಸೇವೆ ಮಾಡೋದಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಇದು ಜರ್ನಿ, ಯಾರಿಗೆ ಆಸಕ್ತಿ ಇದ್ದವರಂಥವ್ರು ಮಧ್ಯದಲ್ಲಿ ನಮಗೆ ಜಾಯ್ನ್ ಆಗ್ಬೋದು, ತುಂಬ ಚೆನ್ನಾಗಿರುತ್ತೆ. ನಿಮಗಿಷ್ಟವಾದ ದೇವರುಗಳಿಗೆ ನೀವು ಪಾದಯಾತ್ರೆ ಹೋಗುವಂಥ ಒಂದು ಪ್ರಯತ್ನನ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದೊಂದು ಎಕ್ಸ್ಪೀರಿಯೆನ್ಸ್ನ ಆ ಫೀಲ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಆಮೇಲೆ ದಾರಿಲೂ ಕೂಡ ಭಕ್ತಿ ಏನು ಪಾದಯಾತ್ರೆ ಮಾಡಿದಂಥವ್ರು ಕೂಡ ನಮಗೆ ಬಾಳೆಹಣ್ಣು ಕೊಡಿಸೋದು, ಅವ್ರ ಕೈಲಾದಂಥ ಸೇವೆಗಳನ್ನು ಮಾಡುವಂಥದ್ದು ಮಾಡ್ತಾಯಿದ್ರು. ಹ್ಯಾಟ್ಸ್ ಆಫ್ ಫಾರ್ ದೇರ್ ಹಾಸ್ಪಿಟಾಲಿಟಿ. ಓಕೆ, ಮತ್ತೆ ಸಿಗೋಣ ಬೆಳಗಿನ ಜಾವ, ತುಂಬ ಚೆನ್ನಾಗಿದೆ. ಓಂ ನಮಃ ಶಿವ. ಸಿರಿಗೆರೆ ಕ್ರಾಸ್ ನಂತರ ನಮ್ಮ ಹೊಸಪೇಟೆ ಡ್ಯಾಮ್ನ LLC ಕಾಲುವೆ ಇಲ್ಲಿ ನಮಗೆ ಮತ್ತೆ ಸಿಗುತ್ತೆ. ಇದು 4ನೇ ಬಾರಿ ನಾವು ಶ್ರೀಶೈಲ ಪಾದಯಾತ್ರೆಗೆ ಹೋಗುವ ಮಧ್ಯದಲ್ಲಿ 4ನೇ ಬಾರಿ ನಮಗೆ ಈ ಕಾಲುವೆ, ನಮ್ಮ ಕಾಲುವೆಯನ್ನು ದಾಟುವಂಥ ಅವಕಾಶ ಸಿಕ್ತು. ಗಂಗೆ ಸ್ನಾನ ತುಂಗಪಾನ ಅಂತ ಹಿರಿಯರು ಹೇಳಿದ್ದಾರೆ, ಹಾಗೆ ಈ ತಾಯಿ ಗಂಗಾ ಮಾತೆಯ ಸ್ನಾನ, ಪಂಚಭೂತ ಶಕ್ತಿಗಳಲ್ಲಿ ಒಂದು ಶಕ್ತಿಯಾದಂಥ ನೀರಿನ ಸ್ನಾನ ನಮ್ಮೆಲ್ಲರಿಗೂ ಅತ್ಯವಶ್ಯಕ. ಯಾಕಂದರೆ ಅರೌಂಡ್ 70%+ ಆಫ್
ವಾಟರ್ ಈಸ್ ಇನ್ಕ್ಲೂಡೆಡ್ ಇನ್ ಅವರ್ ಬಾಡಿ. 72% ವಾಟರ್ ನಮ್ಮ ದೇಹದಲ್ಲಿದೆ. ಈ ನೀರು ನಮ್ಮ ದೇಹದ ಮೇಲೆ ಹರಿದಾಗ ಅನೇಕ ಬದಲಾವಣೆಗಳಾಗುತ್ತೆ ನಮ್ಮಲ್ಲಿ. ಸೊ ಸ್ನಾನ ಮಾಡಿದ್ವಿ, ನಮ್ಮ ಕೋ ಜರ್ನಿ ಮೇಕರ್ ಸ್ನಾನ ಮಾಡಿದೆ. ನಾನು ಆಲ್ರೆಡಿ ತಡವಾಗ್ತಾ ಇದೆ ಪ್ರಯಾಣಕ್ಕೆ, ಮುಂದಿನ ಪ್ರಯಾಣ ಸಾಗಬೇಕು. ಓಕೆ, ಇಲ್ಲ ಹತ್ತಿರದಿಂದ ವಾಪಸ್ಸು. ಅಲ್ಲಿ ಕಲಿತಂಥ ಒಂದು ಸಣ್ಣದು ನೋಡಿ. ಸ್ಟಾರ್ಟ್. ನಮಸ್ಕಾರ. ಸ್ನೇಹಿತರೆ ನೋಡಿ, ಶ್ರೀಶೈಲ ಪಾದಯಾತ್ರೆಗೆ ಹೊರಟಿದ್ದೀವಲ್ಲ, ಬಿಸಿಲಲ್ಲಿ ಕಷ್ಟ ಆಗುತ್ತೆ ಅಂತ ನಿನ್ನೆ ದಿನ ಡೇ 2 ನಿನ್ನೆ ನಿಲ್ಲಿಸ್ಬಿಟ್ವಿ. ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ವಸತಿ ಮಾಡಿದ್ವಿ. ಇವತ್ತು ಒಂದು ಚಿಕ್ಕ ಐಡಿಯಾ ಪಾಸಿಟಿವಿಟಿ ನಮಗೆ ಬಂತು. ಏನಪ್ಪ ಒಂದು ಐಡಿಯಾ ಅಂತಂದರೆ, ತಾರ್ ರೋಡಲ್ಲಿ ಹೋದರೆ ನನ್ನ ಕಾಲು ಸುಡುತ್ತೆ, ಗೊಬ್ಬೆ ಕಿತ್ಕೊಳ್ಳುತ್ತೆ. ತಾರ್ ರೋಡ್ ಪಕ್ಕದಲ್ಲಿ ಕಾಲ್ಜಾಡ್ ಅಂತಿರುತ್ತೆ, ಕಾಲ್ಜಾಡು ಅದು ಗಾಡಿ ಓಡಾಡಿದಾಗ ಧೂಳೆಲ್ಲ ಬಂದು ಸೈಡಿಗೆ ಕೂತ್ಕೊಂಡಿರುತ್ತಲ್ಲ, ಆ ಧೂಳು ಮೇಲೆ ಹೋದಾಗ ನಮಗೆ ಕಾಲು ಸುಡೋದಿಲ್ಲ. ತಾವಿಲ್ಲಿ ನೋಡ್ಬೋದು ನೋಡಿ, ಈ ರೋಡ್ ಇದೆಯಲ್ಲ ಅಲ್ಲಿಗೆ ಸುಡುತ್ತೆ ಕಾಲು. ಇಲ್ಲಿ ಮಣ್ಣಿದೆ ನೋಡಿ, ಈ ಮಣ್ಣು ಮೇಲೆ ಹೋದರೆ ನಮಗೆ ಕಾಲು ಸುಡಲ್ಲ ಅನ್ನುವಂಥದ್ದು. ಅಲ್ಲೊಬ್ಬರು ಪಾಪ ಕೊಂಚಕೇರಿನಲ್ಲಿ ಒಬ್ಬರು ಯಾರೋ ಗೌಡರು ಹೇಳ್ಕೊಟ್ರು. ಆಮೇಲೆ ನಮ್ಮ ಅನುಭವದಿಂದಲೂ ಕೂಡ ನಮಗೆ ಇದು ಗಮನಕ್ಕೆ ಬಂತು, ಮಣ್ಣು ರೋಡೆ ಮೇಲೆ ಹೋದರೆ ಕಾಲು ಸುಡಲ್ಲ ಅಂತ. ಸೊ ಹಾಗಾಗಿ ನಾವು ತಾರ್ ರೋಡನ್ನು ಬಿಟ್ಟು ಮಣ್ಣು ರೋಡ್ಗೆ ಹೋಗುವಂಥ ಪ್ರಯತ್ನ ಆರಂಭ ಮಾಡಿದ್ದೀವಿ ನೋಡಿ. ಇಬ್ಬರು ಬೇರ್ ಫೂಟಲ್ಲಿ ಬರಿಗಾಲಲ್ಲಿ ನಡೆಯುವಂಥ ಪ್ರಯತ್ನದಲ್ಲಿದ್ದೀವಿ. ಬರಿಗಾಲ ಪಾದಯಾತ್ರೆ ಸೊ ಪಾದಯಾತ್ರೆ ಹೊಟ್ಟಿದ್ದೀವಿ ಶ್ರೀಶೈಲಕ್ಕೆ. ಚೆನ್ನಾಗಿದೆ. ಈಗ ಆಲ್ರೆಡಿ ಕರೂರನ್ನು ದಾಟಿ ಒಳಗುಂದ ಹತ್ರಕ್ಕೆ ಹೋಗ್ತಾಯಿದ್ವಿ ನೋಡಿ. ಸ್ನಾನ ಮಾಡಿದ ಬಟ್ಟೆಗಳಲ್ಲಿ ಒದ್ದೆ ಆಗಿತ್ತಲ್ಲ, ಅದನ್ನ ಈ ಥರ ಹಾಕ್ಕೊಳ್ಳೋದು, ಈ ಥರ ಭಾರವಾದ ಬ್ಯಾಗ್ನ ಆಯ್ಕೆ ಮಾಡ್ಕೊಂಡು, ಇದೊಂದು ರಾಂಗ್ ಡಿಸಿಷನ್ ಆಗಿದೆ, ರಾಂಗ್ ಜಡ್ಜ್ಮೆಂಟ್. ಸ್ವಲ್ಪ ವೆಯ್ಟ್ಲೆಸ್ ಮಾಡ್ಕೋಬೇಕಾಗಿತ್ತು ಬ್ಯಾಗು, ಇದೊಂದು ರಾಂಗ್ ಯೋಚನೆ. ಸೊ ಇಬ್ಬರು ಪಾದಾಚಾರಿಗಳು ಬೇರ್ ಫೂಟಲ್ಲಿ ಪಾದಯಾತ್ರೆಯನ್ನು ಆರಂಭ ಮಾಡಿದ್ದೀವಿ. ಚೆನ್ನಾಗಿದೆ, ಇಟ್ಸ್ ಎ ಕ್ವೈಟ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಒಂಥರ ಏನೋ ಒಂಥರ ಖುಷಿ ಅನಿಸುತ್ತೆ, ಬಿಸಿಲಲ್ಲೂ ಬರಿಗಾಲಲ್ಲಿ ಪಾದಯಾತ್ರೆ ಹೋಗುವಂಥದ್ದು ಚೆನ್ನಾಗಿದೆ. ಸೊ ನೀವು ಕೂಡ ಸಾಧ್ಯವಾದರೆ ಜಾಯ್ನ್ ಆಗ್ಬೋದು. ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಈ ಥರದ್ದು ಎಕ್ಸ್ಪರಿಮೆಂಟ್ಗಳನ್ನು ಮಾಡ್ಬೋದು, ಟ್ರೈ ಮಾಡಿ ನೋಡ್ಬೋದು. ರೆಸ್ಟ್ ಟೈಮ್. ಇದು ರೆಸ್ಟ್ ಸಮಯ. ಒಂದಷ್ಟು ಹೊತ್ತು ನಾವು ನಡ್ಕೊಂಡು ಬಂದಿದ್ದೀವಲ್ವಾ, ಪಾದಯಾತ್ರೆ ಮಾಡಿದ್ದೀವಿ, ಹಾಗಾಗಿ ಸ್ವಲ್ಪ ಸಮಯ ರೆಸ್ಟ್ ತಗೋಬೇಕಾಗಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಸಮಯ ನಮ್ದು ಈಗ.